ಭಗವಂತ ನಮಗೆ ಇರುವ ಈ ಹೃದ್ರೋಗ ಯಾವುದು ನಾನು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಎಲ್ಲಿವರೆಗೂ ನನಗೆ ಭಯ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಆ ನಾನು ಅನ್ನೋದು ಹೋದರೆ ದೇವರ ಪಾದಕ್ಕೆ ನಾನು ಬೀಳ್ತೇನೆ ಪ್ರಣತ ದೇಹಿ ನಾನು ಏನೂ ಅಲ್ಲ ಎಲ್ಲವೂ ನಿನ್ನದೇ ಭಗವಂತ ಅನ್ನುವ ಅನುಸಂಧಾನವನ್ನು ಕೊಟ್ಟರೆ ಅನುಗ್ರಹ ಮಾಡು ಭಗವಂತ ಪಣಿಪಣಾರ್ಪಿತಂ ಪದ ಕೊಟ್ಟು ಅನುಗ್ರಹ ಮಾಡು ಆ ಕೊಟ್ಟರೆ ಬೀಳ್ತೇವೆ ಆ ಅನುಸಂಧಾನವನ್ನು ಕೊಟ್ಟು ನೀನು ನಮ್ಮ ಮೇಲೆ ಕೃಪೆಯನ್ನು ತೋರಿ ನಿನ್ನ ದಾಸನನ್ನಾಗಿ ಮಾಡಿಕೊ ನಿನ್ನ ಆ ಪಾದ ಕಮಲಗಳನ್ನು ನನ್ನ ಹೃದಯದಲ್ಲಿ ಇಡು ಅವರೂ ಬಹಳ ದೊಡ್ಡವರು ಪ್ರತ್ಯಕ್ಷವಾಗಿ ಕೃಷ್ಣನ ಪಾದಗಳನ್ನು ಎದೆಯ ಮೇಲೆ ಇಡಿಸಿಕೊಂಡರು ನಮಗೆ ಆ ಯೋಗ್ಯತೆ ಇಲ್ಲ ದೇವರಲ್ಲಿ ಬೇಡುವ ಭಗವಂತ ನಿನ್ನ ಪಾದಗಳನ್ನು ಎದೆಯಲ್ಲಿ ಮೂಡುವಂತೆ ಮಾಡು ಪಾದ ಅಂದರೆ ಬರೀ ಪಾದ ಅಂತಲ್ಲ ಉತ್ತಮಾನಂ ಸ್ವರೂಪಂತೂ ಪಾದ ಶಬ್ದನ ಭಣ್ಯತೆ ಅಂತ ಸ್ವರೂಪ ಅಂತ ಇಡೀ ದೇವರ ಸ್ವರೂಪ ನಮ್ಮ ಹೃದಯದಲ್ಲಿ ಕಾಣುವಂತೆ ದಾಸರಂತಾರಲ್ಲ ಕನಸ್ಸು ಕಂಡೇನೇ ಮನದಲ್ಲಿ ಕಳವಳಗೊಂಡೇನೆ ಪೇಳಲಿ ತಂಗಿ ತಿಮ್ಮಯ್ಯನ ಪಾದವನೂ ಕಂಡೇ ಭಗವಂತ ನಿನ್ನ ಪಾದವೋ ನಿನ್ನ ಸ್ವರೂಪವೋ ನಮಗೆ ಹೃದಯದಲ್ಲಿ ತೋರುವಂತೆ ಮಾಡು ತೋರೋದು ತುಂಬ ಸಾಧನೆ ಆದ ಮೇಲೆ ತೋರ್ತಿ ಈಗ ನನಗೆ ಒಂದು ಜ್ಞಾನವನ್ನು ಕೊಡು ಏನಂತ ನಾನು ಮಾಡುವವನಲ್ಲ ನೀನು ನನ್ನಲ್ಲಿ ನಿಂತು ಮಾಡಿಸುವವನು ಅನ್ನುವ ಜ್ಞಾನ ಕೊಟ್ಟಿ ಅಂತಾದರೆ ನನ್ನ ಹೃದಯ ಶುದ್ಧವಾಗತ್ತೆ ಆಗ ನೀನು ಅದರಲ್ಲಿ ಕಾಣಿಸ್ತೀ ಈ ಮಾತನ್ನು ಕೇಳ್ತಾರೆ ಅದಾದ ಮೇಲೆ ಭಗವಂತ ನಿನ್ನ ಸುಂದರವಾದ ಮಾತುಗಳು ಕೇಳಲಿಕ್ಕೆ ತುಂಬ ಚೆಂದವು मधुरया गिरा वलगुवाख्य बुधमनोग्नयाष्कण विधिकीम वीर मुख्यती अधर सीधुना आप्यायस्व मधुरया गिरा ನಿನ್ನ ಮಾತು ಮಧುರೆಯಾಗಿರ ಮಧುರ ಮಾಧುರ್ಯದಿಂದ ಚೆನ್ನಾಗಿ ಇದೆ ಒಳ್ಳೆ ಸ್ವೀಟ್ ವಾಯ್ಸ್ ಅಂತಾರಲ್ಲ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ ಮಧುರವಾದ ಮಾತುಗಳನ್ನು ಆಡ್ತಾರೆ ಯಾರ ಮನಸ್ಸಿಗೆ ನೋಯಿಸೋದಿಲ್ಲ ಹಾಗೆ ನಮ್ಮ ಭಗವಂತ ಆ ಗೋಪಿಕಾಸ್ತ್ರೀಯರಿಗೆ ಏನಾಡಿದ್ರು ಚೆಂದ ಅಂತೆ ಮಧುರೆಯಾಗಿರ ಇಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ ಅಲ್ಲ ನನಗೆ ಒಬ್ಬನ ಮೇಲೆ ಪ್ರೀತಿ ಇದೆ ಅಂತಂದಾಗ ಅವನೇನಾಡಿದ್ರೂ ಚೆನ್ನಾಗಿರತ್ತೆ ಪ್ರಿಯಕರ ಆಡುವ ಮಾತು ಪ್ರೇಯಸಿಗೆ ಚೆನ್ನಾಗಿರ್ಬೋದು ಇಡೀ ಜಗತ್ತಿಗೆ ಆ ಮಾತು ಚೆನ್ನಾಗಿರಬೇಕು ಯಾಕೆ ಇಲ್ಲ ಬರೀ ಅವರಿಗೆ ಮಾತ್ರ ಅಲ್ಲ ಬುಧ ಮನೋಜ್ಞೆಯ ಜ್ಞಾನಿಗಳಿಗೂ ಮನೋಜ್ನವಾದ ಮಾತು ದೇವರ ಮಾತು ಅದ್ಭುತ ಭಗವದ್ಗೀತೆ ದೇವರ ಮಾತು ಭಾಗವತ ದೇವರ ಮಾತು ಜ್ಞಾನಿಗಳು ತಳದೂಗುವಂತಹ ಮಾತದು ವಲ್ಗುವಾಕ್ಯ ಮುದ್ದಾದ ಮಾತು ಸಕ್ಕರೆ ಅಂತ ಸಿಹಿಯಾದ ಮಾತು ಮುದ್ದಾಗಿ ಆಡ್ಬೋದು ಸಿಹಿಯಾಗಿ ಆಡ್ಬೋದು ಆದರೆ ಅದರಲ್ಲಿ ಏನೂ ಹುರುಳೇ ಇಲ್ಲ ಅಂದರೆ ಒಬ್ಬರನ್ನು ನೋಡಿ ಎಲ್ಲ ನಾವು ಅವರನ್ನು ಹೊಗಳಿ ಮಾಡಿ ಅವರಿಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮ ನೋಡಿದ್ರೆ ಬಹಳ ಆನಂದ ಆಗುತ್ತೆ ನೀವು ಏನು ನಾರಾಯಣ ರಾವೋ ನಾರಾಯಣ ದೇವರೋ ಅವ್ರಿಗೆ ಸಂತೋಷ ಆದರೂ ಆಗ್ಬೋದು ಇರಬಹುದು ನಾನು ಅವತಾರ ಅಂತ ಆದರೆ ಅದು ಬರೀ ಬಂಡಲ್ಲಿರತ್ತೆ ಸುಮ್ಮ ಸುಮ್ಮನೆ ಒಬ್ಬರನ್ನು ಹೊಗಳೇ ಮಾಡಿ ನನಗೆ ತಾತ್ಕಾಲಿಕವಾಗಿ ಪ್ರಯೋಜನ ಇದೆ ಅಂತಾನೋ ಅಥವಾ ಹಾಗೆ ನನ್ನ ಸ್ವಭಾವವನ್ನು ಡೆವಲಪ್ ಮಾಡಿಕೊಂಡಿದ್ದರೆ ಅದು ಪ್ರಯೋಜನ ಇಲ್ಲ ಅದು ವಾಸ್ತವವಾಗಿರಬೇಕು ನಿನ್ನ ಮಾತು ಮಧುರವೂ ಆಗಿದೆ ಸಿಹಿಯಾಗಿದೆ ಮುದ್ದಾಗಿದೆ ಜ್ಞಾನಿಗಳು ತಲೆರೂಗುವಂತೆ ಇದೆ ಅದು ವಿಶೇಷ ಮಧುರಯಾಗಿರ ವಲ್ಗುವಾಕ್ಯ ಬುಧ ಮನೋಜ್ಞಯ ಕ್ಷಣ ಆ ಒಳ್ಳೆಯ ಅರಳಿದ ಕಣ್ಣುಗಳು ಕಮಲದಂತಿರುವ ಕಣ್ಣುಗಳಿಂದ ನಮ್ಮನ್ನು ನೋಡು ಪುಷ್ಕರೇಕ್ಷಣ ವಿಧಿ ಕರೀರಿಮಾ ವೀರ ಮುಖ್ಯತಿ ನಿನ್ನ ವಿಧಿಯನ್ನು ನಾವು ನೀನು ಹೇಳಿದ್ದನ್ನು ಮಾಡುವವರು ನಾವು ನಿನ್ನ ಆಜ್ಞೆಯನ್ನು ತಿರಸ್ಕಾರ ಮಾಡೋದಾದರೆ ನಾನು ಹೋಗು ನಿಮ್ಮನ್ನು ನೋಡೋದಿಲ್ಲ ಹೋಗಿ ಅನ್ಬೋದಾಗಿತ್ತು ನೀನು ಹೇಳಿದ್ದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ವಿಧಿ ಮಾ ವೀರ ಮುಖ್ಯತಿ ಅಧರಸಿದುನಾ ಆಪ್ಯಾಯಸ್ವ ನಿನ್ನ ತುಟಿಯಲ್ಲಿ ಅಮೃತ ಇದೆ ಆ ಅಮೃತವನ್ನು ಕೊಟ್ಟು ಅಮೃತ ಸೇಚನದಿಂದ ನಮ್ಮನ್ನು ಆಪ್ಯಾಯಸ್ವ ವರ್ಧಸ್ವ ವೃದ್ಧಿಗೊಳಿಸು ಆನಂದವನ್ನು ಪಡಿಸು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಈ ಶ್ಲೋಕ ಹೇಳಿದಾಗೆಲ್ಲ ನಮಗೆ ನೆನಪು ಬರೋದು ಅಂದರೆ ಪರಮ ಪೂಜ್ಯ ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರು ಅವರ ಯಾವುದೇ ಪ್ರವಚನದಲ್ಲಿ ಗೋಪಿಗೀತೆಯ ಕೆಲವು ಪದ್ಯಗಳು ಬರಬೇಕು ವಿಶೇಷವಾಗಿ ಈ ಪದ್ಯದಿಂದಲೇ ಅವರು ಮುಗಿಸೋರು ಎಲ್ಲ ಮಾತುಗಳನ್ನು ಅದ್ಭುತವಾಗಿ ಅವರು ವಾಚನವನ್ನು ಮಾಡೋರು ಪ್ರವಚನವನ್ನು ಮಾಡೋರು ಮಧುರೆಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ನಯ ಪುಷ್ಕರೇ ಕ್ಷಣ ವಿಧಿ ಕರಿಮ ವೀರ ಮುಖ್ಯತೀ ಅಧರಸೀಧುನಾ ಆಪ್ಯಯಸ್ವನ ಭಗವಂತ ನಿನ್ನ ಮಧುರವಾದ ಮಾತು ಆ ಮುದ್ದಾದ ಮಾತು ಜ್ಞಾನಿಗಳಿಗೆ ಮನೋಗ್ರಹವಾದ ಮಾತು ನಿನ್ನ ಆ ಸುಂದರವಾದ ನೋಟ ಅದನ್ನು ನಮಗೆ ಅನುಗ್ರಹ ಮಾಡು ಆ ನಿನ್ನ ತುಟಿಯಲ್ಲಿರುವ ಅಮೃತವನ್ನು ಸೇಚನ ಮಾಡಿ ನಮ್ಮನ್ನು ಅಮೃತವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು ಅಂತ ಸುಂದರವಾಗಿ ಅವರು ಇದನ್ನು ಗಾನ ಮಾಡೋರು ಮಧುರೆಯಾಗಿರ ನ ನಮಗೇನಾಗಿದೆ ಪ್ರಾಯ ಇವತ್ತು ಶಾಸ್ತ್ರದ ಮಾತು ಭಗವಂತನ ಮಾತು ಹಿರಿಯರ ಮಾತು ಅಂದರೆ ನಮಗೆ ತುಂಬ ಅದು ವಿಷದಂತೆ ಭಾಸವಾಗತ್ತೆ ಅದು ಒಳ್ಳೆಯದಾದರೂ ನಾವು ಕೇಳಲಿಕ್ಕೆ ತಯಾರಾಗಿಲ್ಲ ನಿಜವಾಗಲೂ ಇವತ್ತು ದೇವರ ಮಾತುಗಳು ನಮಗೆ ಮಧುರಾ ಅನ್ನಿಸಬೇಕಾಗಿದೆ ಯದ್ಯಪಿ ಅದು ಮಧುರವೇ ಮೇ ಬಿ ಪ್ರಾರಂಭದಲ್ಲಿ ಸ್ವಲ್ಪ ಕಠಿಣ ಇರಬಹುದು ಭಗವದ್ಗೀತೆಯಲ್ಲಿ ದೇವರಂದಂತೆ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಪ್ರಾರಂಭದಲ್ಲಿ ವಿಷ ಇದ್ದಂತೆ ಇರುತ್ತೆ ಔಷಧಿ ಸ್ವಲ್ಪ ಕಹಿ ಇರುತ್ತೆ ಆದರೆ ಆರೋಗ್ಯವಂತನಾದಾಗ ಇರುವ ಆನಂದ ಹಾಗಾಗಿ ಶುಗರ್ ಇದೆ ಅಂಥೇಳಿ ಪಾಪ ನಿಮಗೆ ಶುಗರ್ ಇದೆ ಆದರೂ ಒಂದಿಷ್ಟು ಸಕ್ಕರೆ ಹಾಕಿ ಮಾಡಿದ್ದೀನಿ ಶುಗರ್ ಇದ್ದೋರ್ಗೆ ಏನಂತ ಇನ್ನೊಂದಿಷ್ಟು ಶುಗರ್ ಅಂತ ಹೇಳಿ ಅವನು ಚೆನ್ನಾಗಿ ಪಾನಕವನ್ನು ಕುಡಿದ್ರೆ ಏನು ಇಲ್ಲ ಅವನು ಹಾಗಲಕಾಯಿ ರಸವನ್ನೇ ಕುಡಿಬೇಕಂತದು ಮಧುರೆಯಾಗಿ ನಾವು ವಾಕ್ಯ ದೇವರ ಮಾತು ನಮಗೆ ಪ್ರಾರಂಭದಲ್ಲಿ ವಿಷದಂತೆ ಇದ್ದರೂ ಅದು ಪರಿಣಾಮದಲ್ಲಿ ಅಮೃತ ತುಲ್ಯವಾಗಿರುತ್ತೆ ಎತ್ತದಗ್ರೇ ವಿಷಮಿವ ಪರಿಣಾಮೇವ ಅಮೃತೋಪಮಂ ಹಾಗೆ ಮಧುರೆಯಾಗಿರ ಭಗವಂತ ನಿನ್ನ ಮಾತುಗಳು ನನಗೆ ಮಧುರವಾದ ಮಾತು ಅನ್ನಿಸುವಂತೆ ಮಾಡಪ್ಪ ನಿನ್ನನ್ನು ಕೊಂಡಾಡುವ ಶಾಸ್ತ್ರವನ್ನು ನನಗೆ ಕೇಳುವ ಭಾಗ್ಯವನ್ನು ಕೊಡು ನಿನ್ನ ಅಧರಾಮೃತವನ್ನು ಕೊಡು ಆ ದೊಡ್ಡ ಯೋಗ್ಯತೆ ನಮಗಿಲ್ಲ ದೇವರ ತುಟಿಯಲ್ಲಿರುವ ಅಮೃತವನ್ನು ಪಾನ ಮಾಡುವ ಅರ್ಹತೆ ಯೋಗ್ಯತೆ ನಮಗಿಲ್ಲ ಅವರೆಲ್ಲ ಬಹಳ ದೊಡ್ಡವರು ಹಾಗಾದರೆ ನಮಗೆ ಯಾವ ಅಮೃತ ನಿನ್ನ ಕಥೆಯ ಶ್ರವಣವನ್ನು ಮಾಡುವ ಅಮೃತವನ್ನು ನಿನ್ನ ಕಥಾಮೃತವನ್ನು ನನಗೆ ಪಾನ ಮಾಡಿಸಿ ನಮ್ಮ ಮಾದರಿ ಆದ್ರಂತಾರೆ ಪಾನವ ಮಾಡುವೇನ ಯಾವುದನ್ನ ನಾಮೃತವ ಪಾನವ ಮಾಡುವೆನ ಸ್ವಾಮಿ ನಿನ್ನ ನಾಮೃತವನ್ನು ಪಾನ ಮಾಡ್ತೀನಿ ಶ್ರೀನಿವಾಸನ ನಾಮ ಸುಧಾರಸ ಏಸು ಸುರುಚಿಯೋ ಕಾಣೆ ಜೇನು ತುಪ್ಪದಂತೆ ಪಾನವ ಮಾಡುವೇನ ನಾಮೃತವ ಪಾನವ ಮಾಡುವೇನ ಸಕ್ಕರೆ ಬೆರೆಸಿದ ಚೊಕ್ಕಪಾನಕವನ್ನು ಮಿಕ್ಕಿ ಮೀರು ತಲಿದೆ ರಕ್ಕಸಾರಿಯ ನಾಮ ಪಾನವ ಮಾಡುವೇನ ಹಯಮದನನ ನಿರ್ಭಯ ದಿಂಭಜಿ ದಯ ಮಾಡುವ పానవ మాడువేనా ఇదన్న పిని భాగవతో పనమాడ్రపా పిబంతి భగవత ఆత్మన ఆత్మనసాం కథామృతం శ్రవణపుటేషు సంభృతం పునంతి విషయ విదూషితాశయం రజంతిణ సరోహానికి భగవత ఆత్మన ఆత్మనసాం కథామృతం ಭಗವಂತನ ಕಥಾಮೃತವನ್ನು ಕಿವಿಯೆಂಬ ಪಾತ್ರೆಯಲ್ಲಿ ಯಾರು ಹಾಕಿಕೊಂಡು ಪಾನ ಮಾಡ್ತಾರೆ ಪಿಬಂತಿ ಏ ಪಿಬಂತಿ ಯಾರು ಪಾನ ಮಾಡ್ತಾರೆ ಪುನಂತಿತೆಯೇ ವಿಷಯ ವಿದೂಷಿತಾಶಯಂ ಅವ್ರಿಗಾಗುವ ಲಾಭ ಏನು ಅಂದರೆ ಹೃದಯ ಶುದ್ಧಿ ಶುದ್ಧಿಯಾಗತ್ತೆ ಅಂತಃಕರಣ ಶುದ್ಧಿ ಆಗತ್ತೆ ಮನಸ್ಸು ಶುದ್ಧವಾಗತ್ತೆ ವಿಷಯಗಳಿಂದ ಹಾಳಾದ ಮನಸ್ಸು ವಿಷಯದ ಕೊಳಕಿನಿಂದ ಅದು ಕಪ್ಪಾದ ಮನಸ್ಸು ಬಿಳಿಯಾಗಬೇಕು ಅಂದರೆ ಇರುವ ಡಿಟರ್ಜೆಂಟು ಈಗ ಬೇಕಾದಷ್ಟು ಯಾವ್ಯಾವುದೋ ಬಂದಿದೆ ಗೀತ್ರೆ ತೊಳಿಲಿಕ್ಕೆ ವಿಂಬಾರು ಬಾರು ಈ ಬಾರು ಯಾವುದೂ ಅಲ್ಲ ದೇವರ ಕಥಾಮೃತವನ್ನು ಪಾನ ಮಾಡಿದರೆ ಅದು ವಿಷಯದಿಂದ ಆಚ್ಛಾದಿತವಾದ ವಿಷಯದಿಂದ ಕೊಳಕಾದ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ಪುನಂತಿತೆ ವಿಷಯ ವಿದೂಷಿತಾಶಯಂ ಮುಂದೆ ವ್ರಜಂತಿತ ಚರಣ ಸರೋರುಹಾಂತಿಕಂ ಅವನ ಪಾದಕಮಲಗಳನ್ನು ಹೊಂದುವ ಭಾಗ್ಯವನ್ನು ತಂದು ಅಂತ ಆದ್ದರಿಂದ ಕೇಳಿ ಇದು ಕೇಳಲಿಕ್ಕೆ ಆನಂದವೂ ಹೌದು ನಾರಾಯಣನ ಮನ್ನಿಸು ಮರಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣ ನನೇ ಮನವೇ ನಾರಾಯಣ ನನೇ ಹಾಗಾಗಿ ವಾದರಾಜರಂದಂತೆ ಆವನ ಶ್ರವಣ ಮನನ ನಿಧಿಧ್ಯ ಅದು ಕೈವಲ್ಯಕ್ಕೆ ಇಕ್ಕಿದ ನಿಚ್ಚಣಿಕೆ ಮೆಟ್ಟಲು ಜೀವನಿಗೆ ಅತಿ ಹತ್ತಿರದಲ್ಲಿರುವ ಬಾಧೆ ಅಂದರೆ ಯಮನ ಬಾಧೆ ಜವನ ಬಾಧೆಗಳ ದೂರ ಮಾಡಿ ಭಗವಂತನನ್ನು ತೋರಿಸುವಂತಹ ಒಂದು ಅಮೃತ ಭಗವಂತನ ಕಥಾಮೃತದ ಶ್ರವಣ ಮಧುರಯಾಗಿರ ವಲ್ಗುವಾಕ್ಯ ಬುಧಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರೀರಿಮಾ ವೀರಮುಖ್ಯತೆ ಅಧರಸೀಧುನ ಅಪ್ಯಾಯ ಸ್ವನಃ ನಿನ್ನ ಕುಡಿನೋಟ ನಮ್ಮನ್ನು ಮೋಹಗೊಳಿಸುತ್ತೆ ಭಗವಂತ ನಿನ್ನ ಅಧರಾಮೃತವನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಗೋಪಿಕೆಯರು ಕೇಳ್ತಾರೆ ನಮಗೆ ನಿನ್ನ ಕರುಣೆಯ ಅಮೃತವನ್ನು ಕರುಣಾಮೃತವನ್ನು ಕರುಣಾರಸದ ಅಮೃತವನ್ನು ನಮ್ಮ ಮೇಲೆ ಹರಿಸಿ ನಮ್ಮನ್ನೆಲ್ಲ ಒಳ್ಳೆಯ ಆರೋಗ್ಯವಂತರನ್ನಾಗಿ ಇಟ್ಟು ಆಧ್ಯಾತ್ಮಿಕ ಸಾಧನೆಯನ್ನು ನಮ್ಮಿಂದ ಮಾಡಿಸು ಭಗವಂತ ಅಂತ ಪ್ರಾರ್ಥನೆ ಮಾಡುವ ನಾಳೆ ದಿವಸ ಮುಂದಿನ ಭಾಗವನ್ನು ನೋಡುವ ಶ್ರೀಕೃಷ್ಣಾರ್ಪಣಮಸ್ತಿ